ಕಳೆದ ಚುನಾವಣೆಯಲ್ಲಿ ಚುನಾವಣೆ ಪೂರ್ವದಲ್ಲಿ ನಮ್ಮ ಬೆಂಬಲ ತಗೊಂಡ್ರು ಜೆಡಿಎಸ್ನವರು, ಚುನಾವಣೆ ಆದಮೇಲೆ ಕಾಂಗ್ರೆಸ್ ಜೊತೆ ಹೋದ್ರು. ಅವರು ನಂಬಿಕೆಗೆ ಅರ್ಹವಲ್ಲ ಅನ್ನೋ ಮಾತು ಹೇಳ್ತಾರೆ. ನಾವು ಯಾರ ಬೆಂಬಲನೂ ತಗೊಂಡಿಲ್ಲ ಸರ್. ಅವತ್ತು ಕೂಡ ಕಾಂಗ್ರೆಸ್ ಪಕ್ಷದವರು 18ರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಜನತಾ ದಳನ ಬಿಜೆಪಿ ಬಿ ಟೀಮ್ ಅಂತಕ್ಕಂಥದ್ದು ನಮ್ಮ ಮೇಲೆ ಆಪಾದನೆ ಮಾಡಿದ್ರು. ತದನಂತರ ಇವತ್ತು ಬಿಜೆಪಿ ಏನಾದರೂ ಆಡಳಿತಕ್ಕೆ ಬಂದಿದೆ ನಮ್ಮ ರಾಜ್ಯದಲ್ಲಿ ಅಂತಕ್ಕಂಥದ್ದಕ್ಕಾದರೆ ಅದಕ್ಕೆ ಕಾರಣಕರ್ತರು ಕಾಂಗ್ರೆಸ್. ಇಲ್ಲಿ ಎ ಟೀಮ್ ಬಿ ಟೀಮ್ ಅಂತಕ್ಕಂಥದ್ದು ರಾಜ್ಯದಲ್ಲಿ ಯಾರು ಇದ್ದರೆ ಅದು ಕಾಂಗ್ರೆಸ್ಸು ಬಿಜೆಪಿ ಬಿಟ್ಟರೆ ಜನತಾ ದಳ ಸ್ವತಂತ್ರವಾಗಿ ಈ ಬಾರಿ ಸ್ಪಷ್ಟ ಬಹುಮತದಿಂದ ಕರ್ನಾಟಕದ ಜನತೆ ಆಶೀರ್ವಾದದಿಂದ ಸರ್ಕಾರ ರಚನೆ ಮಾಡ್ತಕ್ಕಂಥದಕ್ಕೆ ನಾವು ಹೊರಟಿದ್ದೇವೆ. ಯೋಗೇಶ್ವರ್ ಹೇಳಿದರೆ ಕಳೆದ ಚುನಾವಣೆಯಲ್ಲಿ ಚುನಾವಣೆ ಪೂರ್ವದಲ್ಲಿ ನಮ್ಮ ಬೆಂಬಲ ತಗೊಂಡ್ರು ಜೆಡಿಎಸ್ನವರು, ಚುನಾವಣೆ ಆದಮೇಲೆ ಕಾಂಗ್ರೆಸ್ ಜೊತೆ ಹೋದ್ರು. ಅವರು ನಂಬಿಕೆಗೆ ಅರ್ಹವಲ್ಲ ಅನ್ನೋ ಮಾತು ಹೇಳ್ತಾರೆ. ನಾವು ಯಾರ ಬೆಂಬಲನೂ ತಗೊಂಡಿಲ್ಲ ಸರ್. ಅವತ್ತು ಕೂಡ ಕಾಂಗ್ರೆಸ್ ಪಕ್ಷದವರು 18ರಲ್ಲಿ ಚುನಾವಣೆ ಸಂದರ್ಭದಲ್ಲಿ ಜನತಾ ದಳನ ಬಿಜೆಪಿ ಬಿ ಟೀಮ್ ಅಂತಕ್ಕಂಥದ್ದು ನಮ್ಮ ಮೇಲೆ ಆಪಾದನೆ ಮಾಡಿದ್ರು. ತದನಂತರ ಇವತ್ತು ಬಿಜೆಪಿ ಏನಾದರೂ ಆಡಳಿತಕ್ಕೆ ಬಂದಿದೆ ನಮ್ಮ ರಾಜ್ಯದಲ್ಲಿ ಅಂತಕ್ಕಂಥದ್ದಕ್ಕಾದರೆ ಅದಕ್ಕೆ ಕಾರಣಕರ್ತರು ಕಾಂಗ್ರೆಸ್. ಇಲ್ಲಿ ಎ ಟೀಮ್ ಬಿ ಟೀಮ್ ಅಂತಕ್ಕಂಥದ್ದು ರಾಜ್ಯದಲ್ಲಿ ಯಾರು ಇದ್ದರೆ ಅದು ಕಾಂಗ್ರೆಸ್ಸು ಬಿಜೆಪಿ ಬಿಟ್ಟರೆ ಜನತಾ ದಳ ಸ್ವತಂತ್ರವಾಗಿ ಈ ಬಾರಿ ಸ್ಪಷ್ಟ ಬಹುಮತದಿಂದ ಕರ್ನಾಟಕದ ಜನತೆ ಆಶೀರ್ವಾದದಿಂದ ಸರ್ಕಾರ ರಚನೆ ಮಾಡ್ತಕ್ಕಂಥದಕ್ಕೆ ನಾವು ಹೊರಟಿದ್ದೇವೆ. ಥ್ಯಾಂಕ್ ಯು.